ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೋ, ನಾನ್ ಹೇಳದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ತಿನ್ ನನ್ ಮಕ್ಕಳಿಗೆ ಬಿಡ್ಬೇಕಾರೆ ಯೋಲ್ತಿಂದು ನಂದೇ. ನಾನ್ ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ಅಂದ್ರೆ ನೀ ನಾನ್ ಹೇಳ್ತಿರೋದಾಗ ಏನೇ ನಾನು ಹೇಳಿದ್ದು ಏನ್ ಸ್ವಾಮಿ, ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡ್ರಿ, 4 ಜನ ಅಲ್ಲೇ ತಿನ್ನ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಬ್ಬರ್ ನನ್ ಮಕ್ಳ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಗಚ್ಚಿಗಟ್ಟಾಗ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಅನ್ನ ತಿಂದಾನೆ. ನೀನು ಎಷ್ಟು ಕುಡ್ದಿರ್ಬೇಕಲ್ಲ ಒಬ್ಬರ್ ನನ್ ಮಗ, ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ತಮ್ಮ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನಲ್ಲ. ಹೇ ಕುಡ್ಕಾಂಡು ಏನೋ ಹೇಳಿ ಏನು ಬಿಸ್ನೆಸ್ ಕೊರೋನಾದಾಗ ಕೊರೋನಾದಾಗಲ್ಲ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ತಾಬ್ರ ನೀವು ಸಾಯಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಯಬ್ರ ಆದ್ರೆ ಜಲ್ದ್ ಉಡೇಗಿ ಕೊಡಿಸ್ಬಿಡೋಣ ನಿಮ್ಗೆ, ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ಮ ಮನ್ಸು. ಏನಿಲ್ಲ ಏನ್ ಗೊತ್ತಾ, ಅಲ್ಲಿ ಇದು ಸಾರ್ ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಸಾರ್ ಏನ್ ಮಾಡಿದಿಲ್ಲ ಮಗ, ಸಾರ್ ಹೇಳು ಮಗ ಮಗ ತಾಯಿನ ಕಿವನೆ ಕೇಳಲ್ಲ ಅವ್ಳು ಹುಡುಗ ನೆನಪೊಂದು ಕುಂತ ಏನ್ ಮಾಡಿ ಕೇಳಮ್ಮ ಸಾರ್. ಕಾರ ಕಾರ ಆರ್ದೈತೆ ಅಂತೆ ಕಾರ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ, ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅಣ್ಣ, ಅದು ಸುಮ್ನೆ ವೇಸ್ಟ್ ಆಗಿದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ್ಣ. ಕುಡ್ಕೆ ಒಳಗೆ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ಅಜ್ಜ ನಾನು ಅವಾಗಲೇ ತಗೊಂಡ್ಬಂದೀವಿ ನಿನ್ಗೆ, ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ನೀನು ಒಬ್ನೇ ತಗೊಂಬಂದ್ರೆ ನಾವ್ ಒಂದ್ 3-4 ಜನ ನಾನು ಶಂಕರ ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ. ಓ ನೋಡ್ ನೀನ್ ಬುದ್ಧ ಅಂತ ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗು ವ್ಯತ್ಯಾಸ. ಈಗ ಕುಂತವ ಕಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡ್ಸ್ಕೊಂಡು ಇಲ್ಲ ಎಣ್ಣೆಲ್ ಕರ್ಸ್ಕೊಂಡು ಉದ್ದಿನ ಹಪ್ಪ ತಂಬ ಹುಳಿಕಾಳು ಹಪ್ಪಳ ಅವೆಲ್ಲ ತರ್ಬೇಡ, ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಬ್ಬರ್ ನನ್ ಮಕ್ಳ ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಗಚ್ಚಿಗಟ್ಟಾಗ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಹೊಡಕೊರಲ್ಲ ಮಡಿಕೆಗೆ ನೀನು ತಾಯಿನ ನನಗೇನ್ ಕೊರ ಸುಮ್ಕಿದ್ ಮುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡೆಯಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರ್ ಮಾಡ್ಸ್ಕೊಂಡ್ಬಂದು ನೀವ್ ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ ತಗೊಳ್ರಿ ಕೃಷ್ಣ. ಅವಳಿಗೆ ಹಲೋ ಹಲೋ ಈಗ ಯಾರು ಇಲ್ಲ ತಾಂಬರ ಜಲ್ದಲ್ಲಿ ಅದ ಅನ್ನ ಇದು ಇದು ಎಣ್ಣ ತಗೊಡಕ್ರೆ ಅನ್ನ ತಿನ್ನ ಸ್ವಾಮಿ. ನಾವು ಅನ್ನ ಅಲ್ವಣ ಯಾವ್ದಾದ್ರೇನು ನೀನ್ ಸರಿ ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹೆಂಗು ನೀನು ಅನ್ನ ತಿನ್ನಾನೆ. ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಒಬ್ಬರ ನನ್ ಮಗ, ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ತಮ್ಮ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನಲ್ಲ. ಹೇ ಕುಡ್ಕ ಹಪ್ಪಳ ತಾಂಡು ಏನೋ ಲೇ ಹಪ್ಪಳ ಕರ್ಸ್ಕೊಂಡು ಬಾಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಬುಳ್ಕೊಂಡು ಬಾಯಿಕೊಂಡಿದ್ ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದ್, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬರ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ. ಯಾಕಂದ್ರೆ ನರಸಿಂಹಣ್ಣ ನೀನ್ ತಲೆಗೆ ಏನ್ ಮಾತಾಡ್ತೀಯಲ್ಲ,
ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ, ನಿನ್ಗೇನಿಲ್ಲ ಕಷ್ಟ. ನಮ್ ಕುಡ್ದು ನನ್ ಮಕ್ಕಳ್ರ ನೀ ಅಲ್ಲಿ ಎಣ ಎಣ ಮುಚ್ಚಿರತಾವ ಅನ್ನ ತಿನ್ನಕ್ ನಾನು ನೀ ಹೋಗ್ತದ ಬಿಡ್ರಿ. ಅದಕ್ಕೆ ನಾವ್ ನೀನ್ ನರಸಿಂಹಣ್ಣ ನಾನ್ ಹೇಳ್ಬೇಕೇನೋ ನರಸಿಂಹಣ್ಣ ಹೇಳದ್ ಕೇಳಿಸ್ಕೋ. ನಾನ್ ಹೇಳದಾಗ ಏನಾದ್ರು ತಪ್ಪಿದ್ರೆ ನೀನ್ ಯೋಲ್ತಿನ್ ನನ್ ಮಕ್ಕಳು ಬಿಡ್ಬೇಕಾರೆ ಯೋಲ್ತಿಂದು ನಂದೇನೋ. ನಾನು ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ಅಂದ್ರೆ ನೀ ನಾನ್ ಹೇಳ್ತಿರೋದಾಗ ಏನಾದ್ರು ತಪ್ಪಿದ್ರು ನೀನ್ ಯೋಲ್ತಿನ್ ನನ್ ಮಕ್ಕಳಿಗೆ ನಾನ್ ಉಗಿಸ್ಕಂತೀನಿ. ನೀನ್ ಯೋಲ್ ತಿಂದ್ಬಿಟ್ಟು ನನಗ್ ಮಕ್ಕಳಿಗೆ ನಾನು ನೋಡೋಣ. ಊಟನು ಬೇಡ ಏನು ಬೇಡ ಹೋಗ್ರ ತಿಕ್ಕೆ ತಾಂಡ್ ನಿಮ್ಮ ಅವ್ನು ತಿಂತ ಹೋಗಿ ನೀನ್ ತಾಯ್ನಾಕ ಊಟ ಈ ಕುಗಣ್ಣಲ್ಲ ಶಿವ ನಿಮ್ಮ ಹತ್ತಿರ ಅನ್ನ ತಿನ್ನ ಯೋಸ್ತಿಲ್ಲ ನನ್ನ ಮಕ್ಕಳು ಕೇಳಿಸ್ಕೊಳ್ಳಿ ನರಸಿಂಹಣ್ಣ. ಹಲೋ ಹಲೋ ಕೇಳಿಸ್ತಾ ಇದೀರಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದು ಇದು ಯಾಕೋ ಈಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂಣಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ನ ಇಷ್ಟಪಟ್ಟಿದ್ದೀನಿ ನಿಮ್ಮ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ ನಿಮ್ಮ ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳ ಅಂತ. ಹೆಂಗ್ಸು? ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ತಪ್ಪಿಸೋಕೆ ಯಜಮಾನ್ರ ಅವ್ರ ಅಲ್ಲ. ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ. ಗೊತ್ತಾಯ್ತಾ? ಯಾವ್ದು ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು. ಆಯ್ತೇನಪ್ಪ? ಇಲ್ಲ ಇಲ್ಲ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ. ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ಕೆ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್. ಗೊತ್ತಾಯ್ತಾ? ಏನಕ್ಕೆ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ದಯಸ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೇನ್ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದೀನಿ ಅಂತ ನಾನು ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಪಾಪ. ನಾವು ನಮ್ ತಂಗಿ ನಮ್ಮ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೀಗ ಏನ್ ಆತರ ಮಾತ್ರ? ನಿನ್ ಗಂಡ ಅವನ ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇದಿಲ್ಲ ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ ಹುಡ್ಕೊಂಡ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೆ ಏನ್ ಕಾತರ ಕೇಳ್ತೀವಿ ಕೇಳಿ? ಏನಕ್ಕೆ ವೈ ಟೆಲ್ ಮೀ ಟೆಲ್ ಮೀ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ ಇಲ್ಲ ಟೆಲ್ ಮೀ ಏನು ಇಲ್ಲ. ನಾವು ಇದು ಕೇಳ್ದೆ ಅಕ್ಕ. ಇದು ಏನ ಬಿಡಿ ತಪ್ಪ ಇದು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದ್ವೆ ಆಯ್ತು ಸರ್. ಮದ್ವೆ ಆಯ್ತು ಅಕ್ಕ. ಯಾರಿಗೆ? ನನಗೆ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸರಿಗೆ ಮದ್ವೆ ಆಗಿದೆ? ಅವ್ರಿಗೂ ಮದ್ವೆ ಆಗಿದೆಯಾ? ಹ್ಮ್. ನಿಮ್ಗೆ ಜನ ಮಕ್ಕಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಮ ಹೆಂಗಸರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು ನಾಲ್ಕು ಜನನ? ಓ ಆ ಇಲ್ಲ ಇಲ್ಲ ಎಲ್ಲಾರ್ಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್ ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ರ ನಿಮ್ಗೆ ಎಷ್ಟ್ ಜನ ಮಕ್ಕಳು ಅಂದೆ ಅಷ್ಟೇ. ನಾನು ಒಂದ್ ಹೆಣ್ಣು ಒಂದ್ ಗಂಡು, ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು ಗಂಡು. ಸಾರಿ ಸಾರಿ ಎಸ್ಟಿಮ್ ಸಾರಿ ಸರ್, ಬೇಜಾರು ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ. ನಿಮ್ ಬೇಡ. ನಿಮ್ ಹೆಂಗಸ್ರಿಗೆ ಎಷ್ಟ್ ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು. ಇಲ್ಲ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಅವು ಒಟ್ ನಾಲ್ಕು ಜನ ಅಲ್ಲ ಇಬ್ರೇ. ಇದೇನ್ ಸರ್ ಇದು ಸರ್? ನಿಮ್ಗೆ ಎಷ್ಟ್ ಜನ ಮಕ್ಳು ಹೇಳಿ ಸರ್? ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್.
ಸಿಗರೇಟ್ ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯ ಕಾನಿಕರ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೈವಾರಾಧನೆ ಮಾಡಿಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು, ದೊಡ್ಡ ಮಾತು ಅಮ್ಮ. ಆಯ್ತು, ಇದು ಅದೇ ನಾನು ಏನ್ ಗೊತ್ತಾಗ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ನಮ್ಮ ಮನೆ ನಮ್ಮ ಹೆಂಗಸರಿಗೂ ಇಬ್ರು ಗಂಡು. ಇಬ್ರಿಂದ ಇಬ್ರಿಂದಾನು ಇಬ್ಬರು, ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸರಿಗೆ ಇಬ್ರ ನಾಲ್ಕು ಜನ ಮಕ್ಕಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೇಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, ನಾಲ್ಕು ಜನ ಅಲ್ಲ ಸರ್. ನಿಮ್ಗೆ ಜನ ಮಕ್ಕಳು ಸರ್, ಸುಮ್ಮನೆ ಏನಕ್ಕೆ ಸರ್ ಈ ತರದ್ದು? ನೀವೇನೋ ಏನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಕ್ಕೆ ಹೋಗತ್ ಅಣ್ಣನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ ಅಂತ ಅಣ್ಣಕ್ಕೆ ಈಗ ಬಂದು ಶಿವ ಅಂತ ಕುಕ್ಕ. ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು? ಓ ಇಬ್ರು. ನಿಮ್ ಹೆಂಗ್ತಿಗೆ ಎಷ್ಟು ಜನ? ಇಬ್ರು ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ, ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ ನಾಲ್ಕು ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರು ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ, ಈ ಎರಡು ಮಕ್ಕಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಓ ಇಬ್ರು ಮಕ್ಕಳು, ಎರಡು, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಮನೇಲಿ? ಇಬ್ರೇ ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡ್ತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಎರಡು ಇಬ್ರು ಇಬ್ರು ಎಷ್ಟಾಯ್ತು, ನಾಲ್ಕು ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರು ನಾವಿಬ್ರೇ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಏ ಅಕ್ಕ ನಿನ್ಗೇನ ತಿಕ್ಕಾದಿಂಪ ಇಕ್ತೇ, ನನಗೆ ತಿಕ್ಕ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ, ಮದುವೆ ಬೇರೆ ಹತ್ರ ಬಂದು ಕುಂತಿದ್ಲು, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು 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 ನಾವು ಇಬ್ರು ನಮ್ಗೆ ಸರ್. ಒಂದ್ ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು, ನಂಗೆ ತಲೆಯೆಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದಾಗಿಲ್ಲಿ ನಿಮ್ಗೆ ಇದು, ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾವು. ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ, ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು, ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ 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 ಏನಪ್ಪ ಇದು, ಇವ್ರು ಏನಪ್ಪ? ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ ಇಬ್ರು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತು, ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಜನ ಮಕ್ಕಳು ಸರ್? ಏನಪ್ಪ ಇದು, ಇಬ್ರು ನಾವು ಇಬ್ರು, ಯಾವ ಇಬ್ರು ಇಲ್ಲ ಅವಾಗ ನಿಮ್ಮ ಅವಳೆ ಇವತ್ತು